ಒಂದು ಕಾಲದಲ್ಲಿ ಒಂದು ಅಡವಿಯಲ್ಲಿ ಟುಣಿ ಅನ್ನುವ ಗುಬ್ಬಚ್ಚಿ ಇತ್ತು. ಅದೇ ಅಡವಿಯಲ್ಲಿ ಲೂಸಿ ಪಾರಿವಾಳ ಹಾಗೂ ಚೋಟುಗಿಳಿ ಅನ್ನುವ ಪಕ್ಷಿಗಳು ಇದ್ರು. ಅವರು ಮೂರು ಜನಾನು ಒಳ್ಳೆ ಗೆಳತಿಯರಾಗಿದ್ರು. ಯಾವಾಗ್ಲೂ ಒಟ್ಟಿಗೆನೆ ಇರ್ತಿದ್ರು. ಎಲ್ರು ತುಂಬಾ ಸಂತೋಷವಾಗಿ ಬಾಳ್ತಿದ್ರು. ಟುಣಿ, ನೀನೊಂದು ವಿಷಯನ ಗಮನಿಸಿದ್ಯಾ? ಏನದು ಚೋಟು? ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಈ ಕಾಡು ತುಂಬಾ ದೊಡ್ಡದಾಗಿತ್ತು. ನಮ್ ತಾತ ಒಂದ್ಸಲ ಕಾಡನ ದಾಟಿ ನನ್ನ ಕರ್ಕೊಂಡೋಗೋದಿಕ್ಕೆ ಮೂರು ದಿನ ಬೇಕಾಯ್ತು. ಇವಾಗ ಈ ಕಾಡನ ದಾಟಿನ ಹೋಗೋದಿಕ್ಕೆ ಒಂದು ದಿನ ಕೂಡ ಆಗಲ್ಲ ಅಲ್ವಾ? ಹಾ ಹೌದು ಚೋಟು, ನಿಜನೇ. ಆದ್ರೆ ಇವಾಗ ನಾವು ದೊಡ್ಡವರಾಗಿದ್ದೀವಲ್ವಾ, ನಾವು ಬೇಗ ಅರ್ತೀವಲ್ವಾ, ಅದರಿಂದ ತಾನೇ. ಹಾಗಂತ ಹೇಳಿತು ಟುಣಿಗು ಬಚ್ಚಿ. ಅಯ್ಯೋ ಟುಣಿ, ನೀನು ಅರ್ಥ ಮಾಡ್ಕೊಂಡೇ ಇಲ್ಲ. ನಾನ್ ಹೇಳಿದ್ದು ನಾವು ಬೇಗ ಅರ್ತೀವಿ ಆರಲ್ಲ ಅನ್ನೋ ವಿಷಯದ ಬಗ್ಗೆ ಅಲ್ಲ. ಮುಂಚೆ ಎಲ್ಲ ನಮ್ ಕಾಡು ತುಂಬಾ ದೊಡ್ಡದಾಗಿತ್ತು, ಆದ್ರೆ ಕಾಲ ಬದಲಾಗ್ತಾ ಬದಲಾಗ್ತಾ ಕಾಡು ತುಂಬಾ ಚಿಕ್ಕದಾಗ್ತಾ ಇದೆ ಅಂತ ಅನಿಸ್ತಿದೆ. ಕಾಡು ಚಿಕ್ಕದಾಯ್ತು ಅಂದ್ರೆ ಏನರ್ಥ ಚೋಟು? ಏನಾಯ್ತು ನಿನಗೆ? ನೀನಿಗೆ ಮಾತಾಡ್ತಾ ಇದ್ಯಾ? ದಿನದಿಂದ ದಿನಕ್ಕೆ ನಿನ್ ಮಗಳು ಊಟ ಮಾಡಿಲ್ಲ ಅಂದ್ರೆ ನಿಂಗೆ ಏನನ್ಸುತ್ತೆ ಟುಣಿ? ಅಯ್ಯೋ, ನಾನೊಂದು ಗತಿ ಆಗ್ಬಿಡ್ತೀನಿ. ಹೌದು, ನನ್ ಮಗುಗೆ ಯಾಕೆ ಊಟ ಇಲ್ದಂಗೆ ಆಗುತ್ತೆ? ನಾನು ಒಂದು ಮಾತಿಗೆ ಹೇಳ್ದೆ ಟುಣಿ, ಅದು ನಮ್ ಕಾಡನ ನೋಡು. ಒಂದು ಟೈಮಲ್ಲೆಲ್ಲ ಎಷ್ಟೊಂದು ದೊಡ್ಡ ದೊಡ್ಡ ಮರಗಳು, ತುಂಬಾ ಪಕ್ಷಿಗಳಿತ್ತಲ್ವಾ? ನಮ್ಮ ಅಪ್ಪ ಅಮ್ಮನ ಕಾಲದಲ್ಲೂ ಕೂಡ ತುಂಬಾ ಪ್ರಾಣಿ ಪಕ್ಷಿಗಳು ಈ ಕಾಡಲ್ಲಿ ಇತ್ತು. ಆದ್ರೆ ಇವಾಗ ನೋಡು, ಏನೂ ಇಲ್ಲ. ಕಾಡಲ್ಲಿ ದಿನ ಮರಗಳು ಕಡಿಮೆ ಆಗ್ತಾನೆ ಇದೆ. ಇದು ಹೀಗೆ ಆಗ್ತಾ ಇದ್ರೆ ನಮ್ದು ಮುಂದಿನ ಕಾಲದಲ್ಲಿ ಮರ ಇಲ್ದೆ ಬಾಳೋಕೆ ಆಗಲ್ಲ. ಹಳ್ಳ ತೋಡಿ ಭೂಮಿ ಒಳಗೆ ಬಾಳ್ಬೇಕು. ಹಾಗಂತ ಹೇಳಿತು ಚೋಟುಗಿಳಿ. ಹಾ, ಹಾಗಾದ್ರೆ ನಾವಿವಾಗ ಏನ್ ಮಾಡೋದು? ಹಾ, ನಮ್ ಕಾಡನ ನಾವು ಹೀಗೆ ಬಿಡಬಾರ್ದು. ಮರ ಕಡಿಯೋರಿಗೆ ಶಿಕ್ಷೆ ಕೊಡ್ಬೇಕು. ಕಾಡನ ಕಾಪಾಡೋದ್ ಮಾತ್ರ ಅಲ್ಲ, ಕಾಡನ ಇನ್ನೂ ವಿಸ್ತಾರ ಮಾಡ್ಬೇಕು. ಅವಾಗ್ಲೇ ನಾವು ಬರಗಾಲ ಅನ್ನೋ ಕಷ್ಟದಿಂದ ಈ ಕಾಡಲ್ಲಿ ಬಾಳೋದಿಕ್ಕೆ ಸ್ವಲ್ಪ ಜಾಗ ಇರುತ್ತೆ. ಹೌದು, ಈ ಕೆಲಸವನ್ನ ನಮ್ಮಿಂದ ಮಾತ್ರ ಮಾಡೋದಿಕ್ಕಾಗಲ್ಲ. ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳನ್ನ ಇದಕ್ಕೆ ಒಪ್ಪಿಸ್ಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ನಮ್ ಕಾಡನ ನಾವು ಖಂಡಿತವಾಗ್ಲೂ ಕಾಪಾಡ್ಕೊಳ್ಬೋದು. ಹಾ, ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳನ್ನ ಒಪ್ಸೋದು ನನ್ ಜವಾಬ್ದಾರಿ. ಇನ್ನು ಮುಂದೆ ನೀನ್ ಸ್ವಲ್ಪ ಬೀಜಗಳನ್ನ ಕೂಡಿಟ್ಟು ನಿನ್ ಜೊತೆಗೆ ಇಟ್ಕೋ. ಒಂದೊಳ್ಳೆ ದಿನ ನೋಡಿ ಆ ಬೀಜಗಳನ್ನ ನೆಡೋಣ. ಅರೆ, ತುಂಬಾ ಒಳ್ಳೆ ಆಲೋಚನೆ ಚೋಟು, ನೀನು ಹೇಳ್ದಾಗೇನೆ ಮಾಡೋಣ. ಹಾಗೆ ಚೋಟುಗಿಳಿ ಉಳಿದ ಪಕ್ಷಿಗಳನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಯ್ತು. ಈ ಕಡೆ ಟೋನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿಗೋಸ್ಕರ ಆಹಾರ ಕೊಡೋದಕ್ಕೋಸ್ಕರ ಅವಳ ಮನೆಗೆ ಹೋದ್ಲು. ಅದೇ ಅಡವಿಯಲ್ಲಿ ಚಿಚು ಅನ್ನುವ ಒಂದು ಕಾಗೆನೂ ಇತ್ತು. ಚಿಚು ಕಾಗೆಗೆ ಅಲ್ಲಿ ಒಂದು ಸೀಬೆಕಾಯಿ ತೋಟ ಇತ್ತು. ಅದರಲ್ಲಿ ಸಿಗೋ ಹಣ್ಣುಗಳನ್ನ ಮಾರಿ ಅದು ಜೀವನ ಸಾಗಿಸ್ತಾ ಇತ್ತು. ಚಿಚು ಕಾಗೆ ತುಂಬಾ ಒಳ್ಳೆದೇ, ಆದ್ರೆ ಕೋಪ ತುಂಬಾ ಜಾಸ್ತಿ. ಕೋಪ ಬಂದ್ರೆ ಸಾಕು, ಸ್ವಲ್ಪನೂ ಯೋಚನೆ ಮಾಡದೆ ಮುಂದ್ಗಡೆ ಯಾರಿದ್ದಾರೋ ಅವರನ್ನ ಹೊಡಿತಾ ಇತ್ತು. ಆದ್ರಿಂದಾನೇ ಪಕ್ಷಿಗಳು ಎಲ್ರು ಕೂಡ ಅದ್ರ ಹತ್ರ ಸರಿಯಾಗಿ ಮಾತಾಡದೇ ಇಲ್ಲ. ಹೀಗಿರುವಾಗ ಒಂದಿನ ತೋಟದಲ್ಲಿ ಸಿಕ್ಕಿದ ಹಣ್ಣುಗಳನ್ನ ತಗೊಂಡು ಹೋಗಿ ಚಿಚು ವ್ಯಾಪಾರ ಮಾಡಕ್ ಹೋಯ್ತು. ಹಾ ಬನ್ನಿ ಅಮ್ಮ ಬನ್ನಿ, ರುಚಿಯಾಗಿ ಫ್ರೆಶ್ ಆಗಿರೋ ಸೀಬೆ ಹಣ್ಣುಗಳು ಇವಾಗ ತಾನೇ ಮರದಿಂದ ಕುಯ್ಕೊಂಡ್ ಬಂದೆ. ತಿನ್ನೋಕೆ ಸಿಹಿ ಆಗಿದೆ, ಬನ್ನಿ ಅಮ್ಮ ಬನ್ನಿ. ಆವಾಗ ಮಹಿ ಅನ್ನುವ ಹದ್ದು, ಏನಮ್ಮ ಸೀಬೆ ಹಣ್ಣುಗಳು ತುಂಬಾ ಚೆನ್ನಾಗಿದೆ, ಹೌದು ಎಷ್ಟ್ ಬೆಲೆ? ಹೌದು ರೀ, ಇವಾಗ ತಾನೇ ಮರದಿಂದ ಕುಯ್ಕೊಂಡ್ ಬಂದೆ, ಬೆಲೆ ಕೂಡ ತುಂಬಾ ಕಡಿಮೆ. ಒಂದಿಕ್ಕೆ 1 ರೂಪಾಯಿ, ನಿಮಗೆ ಎಷ್ಟು ಬೇಕು? ಹಣ್ಣೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ರೇಟೇ ಸ್ವಲ್ಪ ಜಾಸ್ತಿ. ಕೊಡೋ ರೇಟನ್ನ ಹೇಳಮ್ಮ. ನಮ್ಮ ಹತ್ರ ಬೇರೆ ಎಲ್ಲ ಇಲ್ಲ ರೀ, ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ರುಚಿಯಾದ ಹಣ್ಣು ಎಲ್ಲೂ ಕೂಡ ಸಿಗೋದಿಲ್ಲ. ಅದೆಲ್ಲ ಸರಿ, 1 ರೂಪಾಯಿಗೆ 4 ಹಣ್ಣುಗಳನ್ನ ಕೊಡೋದಾದ್ರೆ ಕೊಡು, ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗಿ ನೋಡ್ಕೋತೀನಿ. ಏನು, 1 ರೂಪಾಯಿಗೆ 4 ಹಣ್ಣು ಕೊಡ್ಬೇಕಾ? ಇದಕ್ಕಿಂತ ಮುಂಚೆ ನೀನು ಸೀಬೆ ಹಣ್ಣು ತಗೊಂಡಿದ್ಯಾನೋ? ಹೌದು, ಮೊದ್ಲು ನಿನ್ ಮುಖ ನೋಡಿನೆ ಅನ್ಕೊಂಡೆ ನಿಂದು ಕಳ್ತನ ಮಾಡಿ ತಿನ್ನೋ ಮುಖ ಅಂತ. ಇನ್ನು 1 ನಿಮಿಷ ನೀನು ಇಲ್ಲೇ ಇದ್ರೆ ನಿಂದು ಹಲ್ಲನ್ನ ಗುದ್ದಿ ನಿನ್ ಕೈಗೆ ಕೊಟ್ಬಿಡ್ತೀನಿ, ಹೋಗ ಇಲ್ಲಿಂದ. ನೀನು ಬೇಡ, ನಿನ್ನ ಹಣ್ಣುನು ಬೇಡ, ಹಾಗಂತ ಹೇಳಿತು ಮಹಿ ಹದ್ದು ಕೋಪದಿಂದ. ಹಾ, ನೀ ತಗೊಳ್ತೀನಿ ಅಂದ್ರು ನಾನು ನಿಂಗೆ ಕೊಡೋದಿಲ್ಲ, ಹೋಗೋ ಹೋಗು. ಹಾಗಂತ ಚಿಚುಕಾಗಿ ಹೇಳಿದಾಗ ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಚೋಟಿಗಿಳಿ ಆವಾಗಷ್ಟೇ ಚಿಚುನ ನೋಡಕ್ ಬಂತು. ಆದ್ರೆ ಚಿಚು ಕೋಪದಿಂದ ಇರೋದನ್ನ ನೋಡಿ ಅವಳು ಏನು ಮಾತಾಡದೆ ಅಲ್ಲಿಂದ ವಾಪಸ್ ಹೋಗ್ಬಿಡ್ತು. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ವ ಅಂತ ಅಂದ್ಕೊಂಡು ಪಕ್ಕದಲ್ಲಿದ್ದ ಟುನಿಗುಬ್ಬಚ್ಚಿಯ ಮನೆಗೆ ಹೋಯ್ತು. ಅಲ್ಲಿ ಟುನಿಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗುಬ್ಬಚ್ಚಿ ಜೊತೆ ಆಟ ಆಡ್ತಿತ್ತು. ಅರೆ, ಅಮ್ಮನ ಮಗಳು ಸೇರ್ಕೊಂಡು ಏನ್ ಆಟ ಆಡ್ತಾ ಇದ್ದೀರಾ? ನಾನು ಕೂಡ ಆಟ ಆಡೋಕೆ ಬರ್ಬೋದಾ? ಹಾಗಂತ ಹೇಳಿತು ಚೋಟುಗಿಳಿ. ನಾವೇನು ಆಟ ಆಡ್ತಾ ಇರ್ಲಿಲ್ಲ ಚೋಟು, ಸುಮ್ನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಅದು ಸರಿ, ಹೋಗಿದ್ ಕೆಲ್ಸ ಏನಾಯ್ತು? ಹಾ, ನಮ್ ಕಾಡಲ್ಲಿರೋ ಪಕ್ಷಿಗಳ ಜೊತೆ ನಾನೋಗಿ ಮಾತಾಡ್ದೆ. ಮೊದ್ಲಿಗೆ ಕೆಲವೊಬ್ರು ಇದು ನಮ್ಮಿಂದ ಆಗಲ್ಲ ಅಂತ ಹೇಳಿದ್ರು, ಇದು ನಮ್ಗೆ ಬೇಡ್ದೇ ಇರೋ ಕೆಲ್ಸ ಅಂತ ಹೇಳಿದ್ರು.
ಅವಾಗ ಕಾಡನ್ನ ಕಾಪಾಡೋದು ಎಷ್ಟು ಮುಖ್ಯ ಅಂತ ನಾನು ವಿವರವಾಗಿ ಹೇಳಿದ್ಮೇಲೆ ಎಲ್ಲರೂ ಒಪ್ಕೊಂಡ್ರು ಗೊತ್ತಿದ್ಯಾ? ಅದು ಸರಿ, ನಿನ್ ಕೆಲ್ಸ ಏನಾಯ್ತು? ನೀನು ಬೀಜಗಳನ್ನ ತೆಗ್ದಿಟ್ಟ? ಹಾಗಂತ ಕೇಳಿತು ಚೋಟೋಗಿಳಿ. ಅದಕ್ಕೆ ಟುನಿಗುಬ್ಬಚ್ಚಿ, ಹಾ, ಆ ಕೆಲ್ಸವನ್ನ ನೋಡ್ತಾನೆ ಇದ್ದೀನಿ ಚೋಟು. ನೆನ್ನೆನೂ ಇವತ್ತು ಸುಮ್ನಿರೋ ಸಮಯದಲ್ಲಿ ಹೋಗಿ ಬೀಜಗಳನ್ನ ತಗೊಂಡ್ಬಂದೆ. ಮತ್ತೆ ಪುನಃ ನಾನು ಯಾವಾಗ ಸುಮ್ನಿರ್ತೀನೋ ಅವಾಗ ಹೋಗಿ ಬೀಜಗಳನ್ನ ತಗೊಂಡ್ಬರ್ತೀನಿ. ಖಂಡಿತ ಇನ್ನೂ ಸ್ವಲ್ಪ ತೆಗ್ದಿಡೋಣ ಅಂತ ಅನ್ಕೊಂಡೆ. ಆದ್ರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ಸರಿ ಅಂತ ಹೇಳಿ ಚೋಟುಗಿಳಿ ಅಲ್ಲಿಂದ ಹೊರಟಿತು. ಆಮೇಲೆ ಮರುದಿನ ಬೀಜಗಳನ್ನ ಹುಡ್ಕೊಂಡು ತಗೊಂಡ್ ಬರೋದಕ್ಕೋಸ್ಕರ ಒಂದು ಬ್ಯಾಗ್ ಹಿಡ್ಕೊಂಡು ಟುನಿಗುಬ್ಬಚ್ಚಿ ಹೊರಗಡೆ ಹೊರಟಿತು. ಬುಜ್ಜಿ, ನನಗೆ ಕಾಡಲ್ಲಿ ತುಂಬಾ ಕೆಲಸ ಇದೆ ಅಮ್ಮ. ನೀನು ಸುಮ್ನೆ ಮನೆಯೊಳಗೇನೆ ಆಟಾಡ್ತಾ ಇರು, ನಾನು ಹೋಗಿ ಬೇಗ ಬರ್ತೀನಿ, ಸರಿನಾ? ಅಮ್ಮ, ನಾನೊಬ್ಳೆ ಮನೇಲಿದ್ರೆ ನನಗೆ ಒಂಥರ ಆಗುತ್ತೆ ಅಮ್ಮ. ನಾನು ನಿಮ್ ಜೊತೆಗೆ ಬರ್ತೀನಮ್ಮ, ನಾನು ನಿಮ್ಗೆ ಸಹಾಯ ಮಾಡಕ್ ಬರ್ತೀನಿ ಅಮ್ಮ. ಹಾಗಂತ ಹೇಳಿತು ಬುಜ್ಜಿ ಗುಬ್ಬಚ್ಚಿ. ಅಯ್ಯೋ ಬೇಡ ಬುಜ್ಜಿ, ನಾನು ತುಂಬಾ ದೂರ ಹೋಗ್ತಾ ಇದ್ದೀನಿ. ನೀನು ಚಿಕ್ಕ ಹುಡುಗಿ ಅಲ್ವಾ, ನೀನು ದೊಡ್ಡವಳಾದ್ರೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಮನೇಲೇ ಇರು ಬುಜ್ಜಿ. ಇಲ್ಲಮ್ಮ, ಸರಿ, ನೀ ನಿನ್ ಜೊತೆ ಕರ್ಕೊಂಡೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನಗೂ ಏನಾದ್ರೂ ಒಂದು ಕೆಲ್ಸ ಕೊಡಮ್ಮ. ಹಾಗಿಲ್ಲ ಅಂದ್ರೆ ನಿಮ್ ಜೊತೆಗೆ ನನ್ನನ್ನು ಕರ್ಕೊಂಡೋಗಿ ಅಮ್ಮ. ಅಯ್ಯಯ್ಯೋ, ನೀನು ಆಟ ಹಿಡಿದ್ರೆ ಬಿಡೋದೇ ಇಲ್ಲ. ಸರಿ, ನೀನು ಬರಕ್ಕಾಗಲ್ಲ, ಆದ್ರೆ ಮನೆ ಹತ್ರದಲ್ಲಿ ಎಲ್ಲಾದ್ರೂ ಬೀಜಗಳು ಸಿಕ್ಕಿದ್ರೆ ಅದನ್ನ ತೆಗ್ದಿಟ್ಟಿರು, ನಾವು ಮತ್ತೆ ನೆಡೋಣ. ಹಾ ಸರಿ ಅಮ್ಮ, ನೀವು ಬರೋದ್ರೊಳಗೆ ನಾನು ಎಷ್ಟು ಬೀಜಗಳನ್ನ ತೆಗ್ದಿಡ್ತೀನಿ ಅಂತ ನೋಡಿ. ಹ್ಮ್, ಸರಿ ಬುಜ್ಜಿ, ಆದ್ರೆ ಜೋಪಾನವಾಗಿರ್ಬೇಕು. ಓ ಸರಿ ಅಮ್ಮ. ಹಾಗೆ ಬುಜ್ಜಿ ಗುಬ್ಬಚ್ಚಿಗೆ ಒಂದ್ ಕೆಲ್ಸ ಕೊಟ್ಬಿಟ್ಟು ತುನಿ ಅಲ್ಲಿಂದ ಹೋಯ್ತು. ಬುಜ್ಜಿ ಗುಬ್ಬಚ್ಚಿ ಒಂದು ಬ್ಯಾಗ್ ತಗೊಂಡು ಅದಕ್ಕೆ ಏನೇನು ಬೀಜಗಳು ಸಿಗುತ್ತೋ ಅದನ್ನೆಲ್ಲ ಹಾಕೊಳ್ತಾ ಇತ್ತು. ಸ್ವಲ್ಪ ದೂರ ಹೋದಾಗ ಚಿಚುಕಾಗಿಯ ಸೀಬೆಕಾಯಿ ತೋಟನ ನೋಡಿ ಆ ಸೀಬೆ ಹಣ್ಣುಗಳನ್ನ ನೋಡಿ ತಿನ್ಬೇಕು ಅಂತ ಆಸೆ ಹುಟ್ಟಿತ್ತು. ತಕ್ಷಣ ಅಲ್ಲಿ ಹೋಗಿ ಒಂದು ಸೀಬೆಕಾಯಿನ ತಗೊಂಡು ಅದನ್ನ ಬುಜ್ಜಿ ಗುಬ್ಬಚ್ಚಿ ತಿಂತಾ ಇತ್ತು. ಆದ್ರೆ ಇದೆಲ್ಲವನ್ನು ಚಿಚುಕಾಗೆ ನೋಡಿತು. ಅದಕ್ಕೆ ಕೋಪ ಬಂತು. ಅದು ತುಂಬಾ ಕೋಪದಿಂದ ಒಂದು ಪಂಜರ ತಗೊಂಡ್ ಬಂದು ಬುಜ್ಜಿ ಗುಬ್ಬಚ್ಚಿನ ಆ ಪಂಜರದೊಳಗಡೆ ಹಾಕಿ ಅದನ್ನ ಬಂದಿ ಮಾಡ್ತು. ಸಂಜೆ ಸಮಯದಲ್ಲಿ ಟುನಿ ಮನೆಗೆ ಬಂದು ನೋಡಿದಾಗ ಅಲ್ಲಿ ಬುಜ್ಜಿ ಗುಬ್ಬಚ್ಚಿ ಇತ್ತಿಲ್ಲ. ತನ್ನ ಮಗುಗೋಸ್ಕರ ಹೊರಗಡೆ ಹೋಗಿ ಹುಡುಕಾಡ್ತಾ ಇದ್ದಾಗ ಕೆಲವು ಪಕ್ಷಿಗಳು ಚಿಚುಕಾಗೆ ಬಂದಿ ಮಾಡಿಟ್ಟಿರೋ ವಿಷಯನ ಹೇಳಿದ್ರು. ತಕ್ಷಣ ಟುನಿ ಗುಬ್ಬಚ್ಚಿ ಚಿಚುಕಾಗೆನ ನೋಡೋದಕ್ಕೋಸ್ಕರ ಅಲ್ಲಿಗೆ ಹೋಯ್ತು. ಚಿಚು, ನನ್ನ ಮಗುನ ಯಾಕೆ ಕೂಡಿಟ್ಟಿದ್ಯಾ? ದಯವಿಟ್ಟು ಬಿಡು. ಹಾ, ನಿನ್ ಮಗ್ಳು ನನ್ ತೋಟದಲ್ಲಿ ಅಣ್ಣನ ಕಳ್ತನ ಮಾಡಿದ್ಲು, ಅದಕ್ಕೆ ಹೀಗೆ ಕೂಡಾಕ್ತೆ. ಚಿಕ್ಕ ಹುಡ್ಗಿ, ಏನೋ ಗೊತ್ತಿಲ್ಲದೆ ಮಾಡಿದ್ಲು. ಅವಳ್ ಕುಯ್ತಿರೋ ಹಣ್ಣುಗಳಿಗೆ ನಾನು ಹಣ ಕೊಡ್ತೀನಿ, ದಯವಿಟ್ಟು ಅವಳನ್ನ ಬಿಡು. ಚಿಚು, ನೀನು ಏನ್ ಮಾಡಿದ್ರು ನಾನಿನ್ ಮಗ್ಳನ್ನ ಬಿಡೋದೇ ಇಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು. ಆದ್ರಿಂದ ಟುನಿ ಗುಬ್ಬಚ್ಚಿ ತುಂಬಾ ಬೇಜಾರಿಂದ ಲೂಸಿ ಪಾರಿವಾಳದ ಹತ್ತಿರ ಎಲ್ಲಾ ವಿಷಯವನ್ನು ಹೇಳಿ ಹೇಗಾದ್ರೂ ಸಹಾಯ ಮಾಡು ಅಂತ ಕೇಳಿತು. ಟುಣಿ, ಆ ಚಿಚುಕಾಗೆ ಗುಣ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಕೋಪದಲ್ಲಿ ಏನ್ ಮಾಡುತ್ತೆ ಅಂತಾನು ಗೊತ್ತು. ಅದು ಕೋಪದಲ್ಲಿರುವಾಗ ಅದೇನ್ ಮಾಡುತ್ತೋ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾವು ಬುದ್ಧಿ ಕಲ್ಸ್ಬೇಕು ಅಂದ್ರೆ ಅದ್ರ ಮಗನ ನಾವು ಕಿಡ್ನಾಪ್ ಮಾಡ್ಬೇಕು. ಬುಜ್ಜಿ ಪಕ್ಷಿನ ಕಳಿಸಿದ್ರೆ ಅವಾಗ ನಾವು ಇವನನ್ನ ಕಳಿಸ್ತೀವಿ ಅಂತ ಅದ್ರ ಹತ್ರ ಹೇಳೋಣ, ಅವಾಗ ಅದು ಬುಜ್ಜಿ ಪಕ್ಷಿನ ಬಿಡುತ್ತೆ. ಸರಿ ಲೂಸಿ, ನೀನು ಹೇಳ್ದಾಗೇನೆ ಮಾಡೋಣ. ಹೇಗಾದ್ರೂ ಮಾಡಿ ಬುಜ್ಜಿ ಪಕ್ಷಿನ ಕಾಪಾಡ್ಬೇಕು. ಹಾಗೆ ಆ ದಿನ ರಾತ್ರಿ ಲೂಸಿ ಹಾಗೂ ಟುನಿ ಇಬ್ರು ಕೂಡ ಚಿಚುಕಾಗಿಯ ಮನೆಗೆ ಹೋಗಿ ನಿದ್ದೆ ಮಾಡ್ತಾ ಇದ್ದ ಚಿಚುಕಾಗಿಯ ಮಗುನ ಎತ್ಕೊಂಡ್ ಬಂದ್ಬಿಟ್ರು. ಮರುದಿನ ಬೆಳಗ್ಗೆ ಮಗು ಕಾಣಿಸ್ತಿಲ್ಲ ಅಂತ ಚಿಚುಕಾಗಿ ಹುಡುಕಿ ಹುಡುಕಿ ತುಂಬಾ ಸುಸ್ತಾಗಿ ನಿಂತ್ಕೊಂಡಿತ್ತು. ಆವಾಗ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು ಚಿಚುಕಾಗಿ ಹತ್ರ. ಚಿಚು, ನಿನ್ ಮಗನ ನೀನು ಸುಮ್ನೆ ಹುಡುಕ್ಬೇಡ. ನೀನ್ ಅವನ್ನ ಎಷ್ಟು ಹುಡುಕಿದ್ರು ಸಿಗಲ್ಲ, ಅವನ್ನ ನಾವು ಕಿಡ್ನಾಪ್ ಮಾಡಿದೀವಿ. ನೀನು ಬುಜ್ಜಿ ಪಕ್ಷಿನ ಬಿಟ್ರೇನೆ ನಿನ್ ಮಗ ಸರಿಯಾಗಿ ನಿನ್ ಮನೆಗೆ ಬರ್ತಾನೆ. ನಾನು ಹೇಳ್ಬೇಕಾಗಿರೋದ್ನ ಹೇಳ್ದೆ, ಆಮೇಲೆ ನಿನ್ನಿಷ್ಟ. ಹಾಗಂತ ಹೇಳಿತು ಲೂಸಿ ಪಾರಿವಾಳ. ಆಮೇಲೆ ಚಿಚುಕಾಗೆ ತಕ್ಷಣ ಟುನಿ ಗುಬ್ಬಚ್ಚಿಯ ಮಗಳಾದ ಬುಜ್ಜಿ ಗುಬ್ಬಚ್ಚಿನ ಟುನಿಯ ಹತ್ರ ಕೊಟ್ಟು ತನ್ನ ಮಗುನ ಅವಳು ಕರ್ಕೊಂಡ್ಲು. ನನ್ನ ಕ್ಷಮಿಸ್ಬಿಡು ಟುಣಿ, ಎರಡು ಮೂರು ದಿನದಿಂದ ಅಣ್ಣನ ಯಾರು ತಗೊಂಡೋಗಿಲ್ಲ. ನಾನು ತುಂಬಾ ಕೋಪದಲ್ಲಿದ್ದೆ. ಆ ಸಮಯದಲ್ಲಿ ಬುಜ್ಜಿ ಪಕ್ಷಿ ಅಣ್ಣನ ತಿಂತಾ ಇರುವಾಗ ನನಗೆ ಇನ್ನೂ ಕೋಪ ಬಂತು. ಬುಜ್ಜಿ ಪಕ್ಷಿನ ನಾನು ಏನು ಮಾಡಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಟುಣಿ. ನೋಡುದ್ಯ ಚಿಚು, ನಿನ್ ಕೋಪದಿಂದ ಎಲ್ಲರೂ ತುಂಬಾ ಕಷ್ಟಪಡೋ ತರ ಆಯ್ತು. ಇನ್ನು ಮುಂದೆ ಆದ್ರೂ ನಿನ್ ಕೋಪನ ಕಡಿಮೆ ಮಾಡ್ಕೋ. ಇದು ನಿನ್ ಮಗನ ಕರ್ಕೊಂಡೋಗು. ಹಾಗೆ ಚಿಚುಕಾಗಿ ಮಗುನ ಕರ್ಕೊಂಡು ಮನೆಗೆ ಹೋಯ್ತು. ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಚೋಟುಗಿಳಿ ಇತ್ತು. ಚೋಟುಗಿಳಿ, ಈ ಅಡವಿಯನ್ನು ಕಾಪಾಡೋದಕ್ಕೋಸ್ಕರ ನಾವು ಗಿಡಗಳನ್ನ ನೆಡಬೇಕು, ಅದಕ್ಕೆ ನೀನು ಬರಬೇಕು ಅಂತ ಚಿಚುಕಾಗೆ ಹತ್ತಿರ ಎಲ್ಲ ವಿಷಯವನ್ನು ಹೇಳಿತು. ಅದಕ್ಕೆ ಚಿಚುಕಾಗೆ ನಾನು ಬರ್ತೀನಿ ಅಂತ ಹೇಳ್ತು. ಆಮೇಲೆ ಒಂದು ಒಳ್ಳೆ ದಿನ ನೋಡಿ ಪಕ್ಷಿಗಳು ಎಲ್ಲರೂ ಸೇರಿ ಗಿಡಗಳನ್ನ ನೆಟ್ಟು ಆ ಗಿಡಗಳಿಗೆ ನೀರನ್ನ ಉಯ್ತಾ ಇದ್ರು.
ಹಾಗೆ ಕೆಲವು ದಿನಗಳ ನಂತರ ಅವರು ನಟ್ಟ ಗಿಡಗಳೆಲ್ಲ ದೊಡ್ಡ ಮರವಾಗಿ ಬೆಳೆದು ಇವಾಗ ಅಡವಿ ತುಂಬಾನೂ ಚೆನ್ನಾಗಿತ್ತು.